ನಮ್ಮ ವೋಟ್ ಮೋದಿಗೆ ಸರ್. ಕರ್ನಾಟಕ ಬಂದು ನೆಕ್ಸ್ಟ್ ನ್ಯಾಷನಲ್ ಅಲ್ಲಿ ಮೋದಿ ಬರಬೇಕು. ಸೊ ಕರ್ನಾಟಕದಲ್ಲಾದ್ರೆ ಕುಮಾರಣ್ಣ ಬರ್ಬೇಕು ಸರ್. ಮೋದಿ ಸರ್ಕಾರ ಬಂತು ಅಂತೇಳಿ ನಾವು ಕಿರೀಟ ಇಕ್ಕೊಂಡಿಲ್ಲ, ಬರಲಿಲ್ಲ ಅಂತೇಳಿ ನಾವೇನು ಬಿಡಲಿಲ್ಲ. ಉಪಕಾರ ಆಗ್ತಾ ಇದೆ, ಸಾವುಕಾರ್ಗೆ ಆಗ್ತಾ ಇದೆ, ಬಡವ್ರಿಗೆ ಆಗ್ತಾ ಇದೆ. 5 ವರ್ಷ ಕಂಡು ಅವ್ರು ಏನು ಮಾಡ್ತಾರೆ ಅದೇ ಆಡಳಿತ, ಪ್ರಜಾಕ್ಕೆ ಬರೋ, ಪ್ರಜಾಕ್ಕೆ ಓಟ್ ಹಾಕ್ತೀನಿ. ಸರ್ ಹೇಗನ್ಸುತ್ತೆ ಮೋದಿ ಸರ್ಕಾರ 8 ವರ್ಷ ಈಗ ಕಂಪ್ಲೀಟ್ ಮಾಡಿದೆ, ಪ್ರಧಾನಮಂತ್ರಿಯಾಗಿ ಹೇಗನ್ಸುತ್ತೆ ಯೂತ್ಸಿಗೆ ಅಥವಾ ಸಾಮಾನ್ಯ ಜನರಿಗೆ ಸರ್ಕಾರದ ಆಡಳಿತ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್, ಬಿಕಾಸ್ ಅವ್ರು ಮಾಡ್ತಾರೆ ತುಂಬ ಒಳ್ಳೇದು. ಯಾಕಂದರೆ ಇವಾಗ ನೋಡ್ಬೋದು, ಕಾಂಗ್ರೆಸ್ ಇದ್ದಾಗ ಪೆಟ್ರೋಲ್ ಡೀಸೆಲ್ ರೇಟ್ ನಿಮಗೆ ಗೊತ್ತಿದೆ. ಸೊ 35 ರುಪೀಸ್ಗೆ ಔಟ್ ಆಫ್ ಕಂಟ್ರಿಯಿಂದ ಬರ್ತಿದ್ರೆ ಇಲ್ಲಿ 70 ರುಪೀಸ್ಗೆ ಸೆಲ್ ಮಾಡ್ತಿದ್ರು. ಬಟ್ ಇವಾಗ ಏನಾಗ್ತದೆ, ಮೋದಿ ಸರ್ಕಾರ ಬಂದುಬಿಟ್ಟು ಜಸ್ಟ್ ಅವ್ರಿಗೆ ಬರೋದ್ರಲ್ಲಿ 18% ಮಾತ್ರ ಇಟ್ಕೊಂಡಿದ್ದಾರೆ. ಸೊ 13 ರುಪೀಸ್ ಇಟ್ಕೊಂಡು ಇಲ್ಲಿ ಇದು ಮಾಡ್ತಿದ್ದಾರೆ, ಚೆನ್ನಾಗಿದೆ. ಬಟ್ ಏನಂದರೆ ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಆಗಿರೋದ್ರಿಂದ ಮೋದಿ ಸರ್ಕಾರ ಒಂಚೂರು ಇದಾಗ್ತಾ ಇದೆ. ಸೊ ಬಟ್ ಅವ್ರ ಆಡಳಿತ ನೋಡಿದ್ರೆ ಬೇರೆ ಇದಕ್ಕೆ ಹೋಲಿಸ್ಕೊಂಡ್ರೆ ಬಟ್ ಬೆಟರ್ ಇದೆ ಸರ್, ಬೆಟರ್ ಇದೆ. ಆ್ಯಂಡ್ ಯೂತ್ಸ್ಗೆಲ್ಲ ಬಂದುಬಿಟ್ಟು ಮೋದಿ ಸರ್ಕಾರ ತುಂಬ ಒಳ್ಳೇದು ಮಾಡ್ತಾಯಿದೆ. ಸೊ ಇವಾಗ ಎಜುಕೇಷನಲ್ಲಿರ್ಬೋದು ಆ್ಯಂಡ್ ಸ್ಪೋರ್ಟ್ಸಲ್ಲಿರ್ಬೋದು ಎಲ್ಲದರಲ್ಲೂ ತುಂಬ ಒಳ್ಳೇದು ಮಾಡ್ತಾಯಿದೆ. ಸೊ ಇವರಿದ್ರೆ ತುಂಬ ಒಳ್ಳೇದಾಗುತ್ತೆ ಸರ್. ಇವಾಗ ನಿಮಗೆ ಗೊತ್ತಿರ್ಬೋದು, ಎಲ್ಲರಿಗೂ ಗೊತ್ತಿರ್ಬೋದು, ಹೈವೇಸ್ ಎಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಆಗ್ತದೆ ಆ್ಯಂಡ್ ತುಂಬ ಇಂಪ್ರೂವ್ಮೆಂಟ್ ಬರ್ತಾ ಇದ್ದಾವೆ, ಒಳ್ಳೊಳ್ಳೆ ಐಡಿಯಾಗಳು ಒಳ್ಳೊಳ್ಳೆ ಒಂದು ಇದಕ್ಕೆ ಬರ್ತಾ ಇದ್ದಾರೆ. ಸೊ ಅದರಿಂದ ಮೋದಿ ಸರ್ಕಾರ ಬೆಟರ್. ಹಾಂ, ನಮ್ಮ ವೋಟ್ ಮೋದಿಗೆ ಸರ್. ಸೆಂಟ್ರಲ್ ಬಂದರೆ ನನ್ನ ಫ್ಯಾಮಿಲಿ ವೋಟ್ ಫುಲ್ಲು ಮೋದಿಗೆ ಹಾಕ್ತೀವಿ. ಬಿಕಾಸ್ ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಮೋದಿ ಸರ್ಕಾರ BJP ಸರ್ಕಾರ ಏನು ಮಾಡ್ತದೆ ಗೊತ್ತಿಲ್ಲ, ಬಟ್ BJP ಬೆಟರ್ ಇದೆ ನಮ್ಮ ಪ್ರಕಾರ. ಬಟ್ ಕರ್ನಾಟಕ ಬಂದು ನೆಕ್ಸ್ಟು ನ್ಯಾಷನಲಲ್ಲಿ ಮೋದಿ ಬರಬೇಕು. ಸೊ ಕರ್ನಾಟಕದಲ್ಲಾದರೆ ಕುಮಾರಣ್ಣ ಬರಬೇಕು ಸರ್. ಸರ್, ಯಾಕೆ ಅವ್ರು ಇಷ್ಟ ಆಗ್ತಾರೆ ಅಂದರೆ, ಅವ್ರು 18 ತಿಂಗಳದ್ದು ನಾವು ನೋಡಿದ್ದೀವಿ, ಅವ್ರು 18 ತಿಂಗಳಲ್ಲಿ ಏನೆಲ್ಲ ಮಾಡಿದ್ರು ಅಂತ. ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ರೋಡ್ ತಂದಿದ್ದು ಕುಮಾರಣ್ಣ. ಸೊ ಪ್ರತಿಯೊಂದು ಹಳ್ಳಿಗೂ ಕಾಂಕ್ರೀಟ್ ರೋಡನ್ನು ಕೊಟ್ಟಿದ್ದನ್ನ ಕುಮಾರಣ್ಣ. ಸೊ ಫ್ರೀ ಎಜುಕೇಷನ್ ಕೊಟ್ಟಿದ್ದು ಕುಮಾರಣ್ಣ. ಸೊ ಅದನ್ನು ನೋಡಿದ್ರೆ, ಬಟ್ ಇವಾಗ BJP ಸರ್ಕಾರ ಏನು ಮಾಡಿದೆ, ಕೆಲವೊಂದು ಇಶ್ಯೂಸ್ಗಳು ಆಗ್ತಾ ಇದ್ದಾವೆ. ಸೊ ಅದರಿಂದ ಇವಾಗ ನೋಡ್ತಾ ಇರ್ಬೋದು, ರೀಸೆಂಟ್ಲಿ ಪಠ್ಯಪುಸ್ತಕ ಅದು ಇದೊಂದು ಹೋರಾಡ್ತೆ ಈ ಥರದ್ದನ್ನೆಲ್ಲ ತೊಗೊಂಡ್ರೆ, ಬಟ್ ಕುಮಾರಣ್ಣ ಇಸ್ ಬೆಟರ್ ಸರ್ ಕರ್ನಾಟಕಕ್ಕೆ. ಯಾಕಂದರೆ ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಬಂದರೆ ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಅದೊಂದು ಮೇಯ್ನು. ನ್ಯಾಷನಲಲ್ಲಿ BJP ಇರ್ಬೇಕು ಸರ್ ಅಟ್ ಎನಿ ಕಾಸ್ಟ್. ಏನು ಕಾಂಗ್ರೆಸ್ 70 ವರ್ಷದಲ್ಲಿ ಮಾಡೋಕ್ಕಾಗಿಲ್ಲ, ಸೊ ಅವ್ರು ಬರೀ 8 ವರ್ಷದಲ್ಲಿ ಮಾಡಿದ್ದಾರೆ, ಅದಕ್ಕಿಂತ 10 ಪಟ್ಟು ಅಲ್ಲ 100 ಪಟ್ಟು ಜಾಸ್ತಿನೇ ಮಾಡಿದ್ದಾರೆ. ಸೊ ಇನ್ನೂ ಒಂದು 8 ವರ್ಷ ಅಲ್ಲ, ಇನ್ನೂ 20 ವರ್ಷ ಆದರೂ ನ್ಯಾಷನಲಲ್ಲಿ BJP ಬರಬೇಕು. ಸೊ BJP ಬಂದರೆ ದೇಶ ತುಂಬ ಉದ್ಧಾರ ಆಗುತ್ತೆ. ಆ್ಯಂಡ್ ನ್ಯಾಷನಲ್ ಅಂತ ಅಂದರೆ ಇಡೀ ವರ್ಲ್ಡಲ್ಲಿ ಇಂಡಿಯಾನ ಪ್ರೆಸೆಂಟ್ ಮಾಡ್ತಾಯಿದ್ದಾರೆ ಮೋದಿಯವರು. ಸೊ ಇದು ಗ್ರೇಟ್ ಸರ್. ಬೇಕಾದ್ರೆ ಮೋದಿಯವ್ರದ್ದು ಹೇಳ್ತಾ ಇದ್ದೀನಿ, ಎಲ್ಲರಲ್ಲೂ ಸರಿನೇ, ಬಡವರಿಗೆ ಅಷ್ಟು ಮುಂದಕ್ಕೆ ಬರ್ತಾವ್ರೆ ಅನ್ನೋದು ಇದಿಲ್ಲ. ಇರೋರು ಮುಂದಕ್ಕೆ ಬರ್ತಾಯಿದ್ದಾರೆ ತಪ್ಪ, ಬಡವ್ರು ಯಾರು ಮುಂದಕ್ಕೆ ಬರ್ತಿಲ್ಲ. ಆಟೋ ನೋಡಿ, ನಾನು ಜಮಾನ 40 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಆವಾಗಿಂದ ಹೆಂಗೆ ಆಟೋ ಓಡಿಸ್ತಾ ಇದ್ದೀನೋ ಇವಾಗವರೆಗೂ ಹಂಗೆ ಓಡಿಸ್ ಆಟೋ ಓಡಿಸ್ತಾ ಇದ್ದೀನಿ. ಮೋದಿಯವ್ರ ಸರ್ಕಾರಕ್ಕೆ ಬಂದವರೆ ಅಂತೇಳಿ ನಾನು ಕಾರ್ ತೊಗೊಂಡಿಲ್ಲ, ಇಲ್ಲ ಓಟ್ ಹಾಕ್ತಾಯಿದ್ದೀನಿ ಇಲ್ಲ ಅಂತೇಳಿಲ್ಲ. ಓಟ್ ಅಕಸ್ಮಾತ್ ಆಟೋ ಹಾಕ್ಬೇಕು, ಅವ್ರಿಗೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಹೆಂಗೋ ಮಾಡ್ಬೇಕು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಕಸ್ಮಾತ್ ಮೋದಿ ಕಡೆಯಿಂದ ಯಾವುದೋ ಲಾಸ್ಟ್ ಟೈಮಲ್ಲಿ ಇದು ಇದಾಗ್ತೀವಿ ಅಂತೇಳಿದ್ರು. ಯಾವುದು 20 ಲಕ್ಷ ಕೊಟ್ಟು ಕೊರೋನಾ ಟೈಮಲ್ಲಿ ಪ್ಯಾಕೇಜ್ ಮಾಡಿದ್ರು, ಹಾಂ ಪ್ಯಾಕೇಜ್ ಮಾಡಿದ್ರು, ಹಾಂ 5,000 ಆಗ್ತೀವಿ ಹಂಗೆ ಹಿಂಗೆಂದ್ರು. ನಮಗಿನ್ನು ಅದು ಬಂದಿದ್ದ ಸುದ್ದಿನೇ ಇಲ್ಲ ಅಂತೂ. ಒಟ್ಟಿನಾಗಿ ಬಂತು ಅಂತ ಬಂತು, ಬಂದಿಲ್ಲ. ಮನೆ ಯಡಿಯೂರಪ್ಪನವರು ತಿರ್ಗಾ 3,000 ಅದು ಇದು ಮಾಡ್ತೀವಿ ಹಂಗೆ ಹಿಂಗೆಂದ್ರು, ಅದನ್ನು ಬಂದಿಲ್ಲ. ಬಂದಿದ್ರೆ ಬಂದೈತೆ ಅಂತ ಹೇಳ್ತೀವಿ, ಬಂದಿಲ್ಲ ಅಂದರೆ ಬಂದಿಲ್ಲ ಅಂತ ಹೇಳ್ತೀವಿ. ಆವಾಗ ಬಾಡಿ ಓಡಿಸ್ತೀನಿ, ಇವಾಗ ಬಾಡಿ ಗಾಡಿ ಓಡಿಸ್ತಾ ಇದ್ದೀನಿ. ಮೋದಿ ಸರ್ಕಾರ ಬಂತು ಅಂತೇಳಿ ನಾವು ಕಿರೀಟ ಇಕ್ಕೊಂಡಿಲ್ಲ, ಬರಲಿಲ್ಲ ಅಂತೇಳಿ ನಾವೇನು ಬಿಡಲಿಲ್ಲ. ಹೆಂಗೋ ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದಾರೆ, ನಡೀತಾಯ್ತಾ ನಡೀತೈತೆ. ಊರ್ಗೆ ಒಳ್ಳೇದಾಗ್ತಾ ಇದೆ ತಪ್ಪ, ಮನೆಗಳ್ಗೆ ಒಳ್ಳೇದಾಗ್ತಾ ಇಲ್ಲ. ಊರ್ಗೆ ಒಳ್ಳೇದಾಗ್ತಾ ಇದೆ, ನಿನ್ನ ಕಾರ್ ಎಲ್ಲಿ ಓಡಾಡ್ತಾ ಇದೆಯಾ ಅಲ್ಲಿ ಚೆನ್ನಾಗಾಗ್ತಾ ಇದೆ. ಬಡವ್ರ ಮೇಲೆ ಕೆತ್ತೊಳ್ಳಿಲ್ಲ, ಬಡವ್ರು ಹೆಂಗವ್ರು ಹಂಗೆವ್ರೆ, ಅವ್ರು ಮಾಡೋ ಕೂಲಿನೇ ಮಾಡ್ತಾವ್ರೆ. ಮೋದಿ ಸರ್ಕಾರ ಬಂದಿದೆ ಒಳ್ಳೇದೆ, ಇಲ್ಲ ಅಂತ ಹೇಳಿಲ್ಲ. ಉಪಕಾರ ಆಗ್ತಾ ಇದೆ, ಸಾವುಕಾರ್ಗೆ ಆಗ್ತಾ ಇದೆ, ಬಡವ್ರಿಗೆ ಆಗ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರ ಹೆಂಗನ್ಸುತ್ತೆ, ಮುಂದೆ ಎಲೆಕ್ಷನ್ ಬರ್ತಾ ಇದೆ ಒಂದು 10 ತಿಂಗಳಲ್ಲಿ. ಹೌದು, ಯಾರು ನಿಮಗೊಂದು ಈ CM ಆದರೆ, ಇವ್ರ CM ಆದರೆ ನಮ್ಗೊಂದು ಒಳ್ಳೆ ಆಡಳಿತ ಕೊಡ್ತಾರೆ ಸರ್? ಒಂದು ಹೇಳ್ಬೇಕಾದ್ರೆ ಇವರೇ CM ಆರೇ ಆಡಳಿತ ಕೊಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮ ಇದ್ರ ಲೆಕ್ಕಾಚಾರದಲ್ಲಿ ಪರವಾಗಿಲ್ಲ, 75% CM ಓಕೆ, ಯಾರು ನಮ್ಮ ಮೋದಿಯವ್ರು ಪರವಾಗಿಲ್ಲ ಇಲ್ಲ ಅಂತೇಳಿ. ಬಡವ್ರಿಗೆ ಒಂಚೂರು ಮೇಲೆ ಎತ್ತಲಿ, ಬಡವ್ರಿಗೆ ಎತ್ತಲಿ. ಹಾಂ, ಇನ್ನು ಸರ್ ಇನ್ನೂ ಬೊಮ್ಮಯ್ಯ ಅವ್ರದ್ದೇನು ನಮ್ಗೆ ಗೊತ್ತಾಗಲಿಲ್ಲ ಸರ್, ಇನ್ನು ಅವ್ರದ ಬಗ್ಗೆ ನಮ್ಗೇನು ಒಂಚೂರು ಗೊತ್ತಾಗಲಿಲ್ಲ. ಹಾಂ, ಸೈಲೆಂಟ್ ಆಗಿದೆ ಬೊಮ್ಮಯ್ಯ ಅವ್ರದ್ದು. ಇದುವರೆಗೂ ಆಯಿತು, ಯಾವ ಬಡವನೇ ಆಗಲಿ ಯಾವ ಸಾವುಕಾರನೇ ಆಗಿರಲಿ ಏನಕ್ಕೂ ಬಂದಿಲ್ಲ. ಬೊಮ್ಮಾಯಿ ಬಂದವನೇ, ಹಾಂ ಅಷ್ಟೇ. ಯಾರಿಗೆ ಎಲ್ಲಿ ಬಂದವ್ರೆ? ಅವ್ರ ಮನೆಗೆ ಬಂದವ್ರೆ. ಇಲ್ಲ ರೋಡ್ಗೆ ಬಂದವರ? ಇಲ್ಲ. ಇಲ್ಲ ಒಂದು ಬಡವ್ರ ತಾ ಬಂದವರ? ಇಲ್ಲ. ಒಂದು ಮದುವೆ ನಡೀತಾ ಇದೆಯಾ ಅವ್ರಿಗೆ ಬಂದವರ? ಇಲ್ಲ. ಎಲ್ಲಿಗೆ ಬಂದವ್ರೆ? ಓ ಇದು ಯಾವುದೋ ನಮ್ಮ ಪ್ಯಾಲೇಸ್ ಗುಟ್ಟಳ್ಳಿಲಿ ಫಂಕ್ಷನ್ ನಡೀತಾ ಇದೆ ಅಲ್ಲಿಗೆ ಬಂದವ್ರೆ? ಹ್ಞೂ ಬಂದವ್ರೆ. ಯಾಕೆ ಅಲ್ಲೆಲ್ಲ ಇರೋರೇ ಬಂದವ್ರೆ? ಬಂದವ್ರೆ, ಬಡವ್ರ ತಾ ಬಂದಿಲ್ಲ. ಇವಾಗ ಈ ಅಮ್ಮ ಪಿಂಚಿನ್ ತೊಗೊಬೇಕಾದ್ರೆ ನಂತ ಬಂದು ಇದು ಮಾಡ್ತದೆ
ಸರಿ ನಿನ್ನ ಪಿಂಚಿ ನಿಮ್ಮ ಮೈತಾಪ ಕಳ್ಸಂಗೆ ಮಾಡ್ತೀನಿ ರಮ್ಮ ಅಂತ ಅವ್ರಿಗೆ ಬಂತ ಬರಲಿಲ್ಲ. ಬಂದವ್ರೆ ಹ್ಞೂ ಬಂದಾರಪ್ಪ, ಹಾಂ ಮೊದಲು ಬಂದವ್ರಪ್ಪ ಬಂದವ್ರಪ್ಪ ಬಂದವ್ರೆ ಓಕೆ ಇಲ್ಲ ಅಂತ ಹೇಳ. ಇವಾಗ ಇನ್ನು ಎಲೆಕ್ಷನ್ ಬಂದರೆ ಒಬ್ಬ ಒಳ್ಳೆಯ ಲೀಡ್ರ್ ಯಾರು ಆಗ್ಬೋದು, ಯಾರಾದರೆ ಒಂದು ಜನಪರ ಈಗ ನೀವು ಹೇಳ್ದಂಗೆ ಜನರ ಹತ್ರಕ್ಕೆ ಬರುವಂಥ ಲೀಡ್ರ್ ಯಾರಿದ್ದಾರೆ ಸರ್? ಒಂದು ಹೇಳ್ಬೇಕಾದ್ರೆ ಮೋದಿಯವರು ಒಂದು 70% ಪರವಾಗಿಲ್ಲ, ಒಂದು 20% ಅಂದರೆ ಯಡಿಯೂರಪ್ಪನೇ ಒಂಚೂರು ಪರವಾಗಿಲ್ಲ ಸರ್, ಯಡಿಯೂರಪ್ಪನೇ ಒಂಚೂರು ಪರವಾಗಿಲ್ಲ. ಬೊಮ್ಮಾಯಿಯವ್ರಿಗಿನ್ನ ಯಡಿಯೂರಪ್ಪ ಎಷ್ಟು ನನ್ನೇ ಅಲ್ಲ ನಮ್ಮ ಏರಿಯಲ್ಲಿ ಯಾವ ಕಡೆಯಿಂದ ಬಂದು ಕೇಳಿ ಹೇಳ್ತಾರೆ. ಅವರು ದೇವ್ರಿಗೂ ಅವ್ರಿಗೆ ಕೊಡ್ತಾ ಇಲ್ಲ, ಬಡವ್ರು ಕೊಡ್ತಾ ಇಲ್ಲ, ಯಡಿಯೂರಪ್ಪ ಬಡವ್ರು ಕೊಡ್ತಾ ಇಲ್ಲ, ದೇವ್ರಿಗೆ ಕೊಡ್ತಾವ್ರೆ. ಆ ದೇವ್ರು ಯಾವ ಥರ ಪೂಜೆ ಗೀಜೆ ಕರ್ಪೂರ ಗಿರ್ಪ ಅಂಟಿಸಿದಾಗ ನಮ್ಗೆ ಒಂಚೂರು ಕೊಡ್ಬೋದು. ಈ ಬಿಸಿಲಲ್ಲಿ ಮೈಲೇಜ್ ಕೊಡಲ್ಲ ಗಾಡಿಗಳು, ಎಲ್ಲಿಂದ ಓಡಿಸೋದು ಈ ಟೈಮಲ್ಲಿ ಹಾಕೋಣ. ಏನಂತ ಬೈಬೇಕು ಅವ್ರ ಸರ್ಕಾರಕ್ಕೆ? ನನಗೆ ಅವ್ರ ಸರ್ಕಾರ ಈ ಸರ್ಕಾರ ಅಂತ ಯಾವುದು ಹೇಳಲ್ಲ. ಯಾರು ಬರಲಿ ನಮ್ಗೆ ಯಾವನಾರ ಏನಾರ ಮಾಡ್ಕೋ, ಅವ್ರ ಮನೆ ಹಂಗಾರ ಹಾಳಾಗೋಲ್ಲಿ. ನಮ್ಗೇನು ಬೇಕು, ಬಡವ್ರು ಬಗ್ರಿಗೆ ಗಾಡಿ ಓಡಿಸಂಗೆ ಮಾಡಬೇಕು, ಅದು ಮೇಯ್ನು. ಅದು ಬಿ ಜೆ ಪಿನವರು ಬರಲಿ, ಇಲ್ಲ ಕಾಂಗ್ರೆಸ್ ಅವರು ಬರಲಿ, ಇಲ್ಲ ಜೆ ಡಿ ಎಸ್ ಅವರು ಬರಲಿ, ನಮ್ಗೆ ಅದು ಬೇಕಾಗಿಲ್ಲ. ಯಾರು ಬರಲಿ, ಗ್ಯಾಸ್ ರೇಟು ಅನುಕೂಲವಾಗಿರ್ಬೇಕು. ಯಾವ್ದಾರು ತಗೋಣ, ಅಕ್ಕಿಯಿಂದ ಏನು ಪ್ರತಿಯೊಂದು ಏನಾರು ತಗೊಳ್ಳಿ, ರೇಷನ್ ಎಲ್ಲನೂ ತಗೋ ಗಗನಕ್ಕೆ ಮಾಡಿಬಿಟ್ಟವ್ರೆ. ಹಾಂ ಬಡವ್ರು ಗಿಡರು ಏನು ತಿನ್ನಂಗೆ ಹೋಗಿಲ್ಲ, ಇಲ್ಲ ಇಲ್ಲ ಊರ ಕಡೆ ಹೋಗ್ಬೇಕು. ಊರ ಕಡೆ ಹೋಗಂದ್ರೆ ಅಲ್ಲೂ ನೆಮ್ಮದಿ ಇಲ್ವಲ್ಲ, ಊರ ಕಡೆ ನಿಮಗೆ ಕರೆಕ್ಟಾಗಿ ಮಳೆ ಇಲ್ಲ, ಬೆಳೆ ಇಲ್ಲ, ಇಲ್ಲ ಇಂಥ ಕಾವೇರಿ ನಮ್ಮ ಮಂಡ್ಯ ಡಿಸ್ಟಿಕ್ಕು ನಮ್ಮ ಇಂಥ ಕಾವೇರಿ ನೀರು ಬಿಡ್ತಾನೆ ಅಂತ ತೋರಿಸ್ಬಿಡಲಿ, ಅದನ್ನೂ ಬಿಡಲ್ಲ, ಇಲ್ಲ ಕಾವೇರಿ ನೀರು ಬಿಟ್ಟಿದ್ದೀನಿ ಅಂತ ಹೇಳ್ಬಿಡಲಿ. ಅವನಾರುವೆ ಯಾವನು ಮಾಡಲ್ಲ ಕಾಣ, ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಅವ್ರವ್ರ ಸ್ವಾರ್ಥಕ್ಕೆ ಅವ್ರವ್ರದ್ದು ಯೋಗ, ನಾನು ಅವ್ರು ಒಂದೇ ಪಕ್ಷ ಅಂತ ಹೇಳಲ್ಲ. ಯಾವ ನನ್ನ ಮಕ್ಕಳು ಬಂದರು ಅದೇ ಬಾಳು ಅದೇ ಇಷ್ಟ. ಅದೇ ಪ್ರಜಾಕ್ಕೆ ಬರಬೇಕು, ಅದೊಂದು ನೋಡ್ಬೇಕಣ, ಅದೇ ಅವ್ರದ್ದೊಂದು ನೋಡ್ಬಿಡ್ಬೇಕು ಒಟ್ಟಿನದು, ಇನ್ನೇನು ಇಲ್ಲ. ಹಾಂ ಅಷ್ಟೇ ಅಷ್ಟೇ, ಹಾಂ ಮಾಡ್ತಾರೆ ಬಿಡ್ತಾರೆ ಭಗವಂತ ಗೊತ್ತು. ಮೊದಲು ಏನೋ ಒಂದು ನೆಮ್ಮಿಕೆ ಇಕ್ಕಿದ್ದೀನಪ್ಪ, ಬಂದರೆ ಪ್ರಜಾಕ್ಕೆ ಒಂದು ಲೆಕ್ಕಾಚಾರಕ್ಕೆ ಬರ್ಬೋದು ಅಂದ್ಕೊಂಡಿದ್ದೀನಿ. ಬಂದರೆ ಖುಷಿ ನೋಡೋದು, ಅವ್ರದ್ದು ಒಂದು ನೋಡ್ಬಿಡೋದು. ಈ ಪಕ್ಕ ಹಾಕೋದೇ ಅಣ್ಣ, ನನಗೆ ಕಡೆ ಎಷ್ಟು ಓಟವೆ ಎಲ್ಲರೂ ಅವ್ರಿಗೆ ಹಾಕಿಸ್ತೀನಿ ಅಣ್ಣ, ಎಷ್ಟಿದೆ ಎಲ್ಲ ಪ್ರಜಾಕ್ಕಿಗೆ ಹಾಕ್ತೀನಿ. ನಾನು ಅಷ್ಟು ಗಂಟೆ ಓಟ್ನೇ ಹಾಕಲ್ಲ, ಡಿಸೈಡು ಮಾಡಿದ್ದೀನಿ. ಓಟ್ ನಾನು ಹಕ್ಕಿದ್ರು ನಾನು ಚಲಾಯಿಸಲ್ಲ, ಹಾಂ ಬರೋ ಗಂಟೆನೂ ಚಲಾಯಿಸಲ್ಲ. ಮಂಡ್ಯ ಡಿಸ್ಟಿಕ್ಕು, ನಾಮಂಗಲ ತಾಲೂಕು, ದೇವಲಾಪುರ ಹೋಗ್ಲಿ, ನಮ್ಮದು ಬೂತು ನಮ್ಮದೇ ಬೂತು ಒಲ್ದ್ರಳ್ಳಿ ಅಂತ, ನಮ್ಮ ಬೂತ್ಗೆ ಪ್ರಜಾಕ್ಕೆ ಬರೋ ಗಂಟೆ ನಾನು ಓಟೇ ಹಾಕಲ್ಲ, ನಾನು ಹಕ್ಕನೇ ಚಲಾಯಿಸಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಹೋದ ವರ್ಷನೂ ಹಾಕಿಲ್ಲ, ಇದಕ್ಕೆ 2ನೇ ವರ್ಷದಿಂದ ಹಾಕೇ ಇಲ್ಲ ನಾನು ಓಟ, ನಾನು ಹಕ್ಕನೇ ಚಲಾಯಿಸಲ್ಲ, ನಾನು ವೇಸ್ಟೇ ಆಗ್ಬಿಡ್ಲಿ ಚಲಾಯಿಸಲ್ಲ ಕಾರಣ. ಎಲ್ಲಿ ಅಯ್ಯೋ ನಮ್ಮ ಕಡೆ ನಿಂತ್ಕೊಳ್ಳಲ್ಲ ಪಕ್ಷದ, ಬರೀ ಕಾಂಗ್ರೆಸ್ ಜೆ ಡಿ ಎಸ್ ನಿಂತ್ಕೊಳ್ಳೋದು. ಹೌದಾ, ಅದು ನೋಡಿಲ್ಲ, ನೆಕ್ಸ್ಟ್ ನಿಮಗೆ ಅದಕ್ಕೆ ಹಾಕ್ತೀನಿ ನಿಮಗೆ. ಹಾಂ ಯಾರು ನಿಂತಲಿ ಅಣ್ಣ, ಹಾಕ್ತೀನಿ ಆ ಪಕ್ಷಕ್ಕೆ ಹಾಕ್ತೀನಿ. ಅದರದ್ದು ಸುಮಾರು ಓದಿದ್ದೀನಿ ನಾನು, ಪರವಾಗಿಲ್ಲ, ಅಲ್ಲಿ ಬೇಜಾನು ವಿಷಯಗಳಿವೆ. ಹೌದು ನಮ್ಮ ದಗ್ಧಿ ಓದಿ ಲೈಕು ಮಾಡಿದ್ದೀನಿ ಸುಮಾರು ವಿಷಯದ. ಅವ್ರಿಗೆ ನಮ್ಮ ಕೈದು ಆಗಲಿಲ್ಲ ಅಂದರೆ ಅವ್ರನ್ನ ಕಿತ್ತಾಕೋ ಚಾನ್ಸುಗಳು ಎಲ್ಲ ಆಪ್ಷನ್ ಎಲ್ಲ ಬಿಟ್ಟವ್ರೆ. ಹಂಗಾಗಿ ಅವ್ರು ಲೈಕ್ ಮಾಡ್ತೀನಿ ಅವ್ರಿಗೆ, ಹೌದು ಹಂಗಾಗಿ ಅವ್ರು ಲೈಕ್ ಮಾಡ್ತೀನಿ ಅವ್ರಿಗೆ ಓಟ್ ಹಾಕೋಕೆ ಇಷ್ಟಪಡ್ತೀನಿ. ಇವ್ರು ಒಂದು ಸಲ ಗೆದ್ದಾದ್ಮೇಲೆ ಅವ್ರು ತೆಗ್ದಾಕೋಕೆ ಹೋಗಲ್ಲ ಬಿಡೋಕೆ, 5 ವರ್ಷ ಗಂಟೆ ಇವರೇ ಆಡ್ತಾರೆ. ಏನು ರೂಲ್ಸ್ ಇಲ್ಲ ಇವ್ರ ಹತ್ರ, ಇವ್ರು ಮಾಡಿದ್ದೆಲ್ಲ ಮಾಡ್ಕೋಬೇಕು. ಬಾಗ್ರು ನೆಲಗಾಕ್ತೀನಿ 5 ವರ್ಷ ಗಂಟೆ 5 ವರ್ಷ ಗಂಟೆ ಅವ್ರು ಏನು ಮಾಡ್ತಾರೆ ಅದೇ ಆಡಳಿತ. ಅದ್ರ ಗಂಟೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಯಾವನ್ನು ಕೇಳಲ್ಲ ಗುರು, ಯಾವನ್ನು ಬಂದರು ಯಾವ ನನ್ನ ಮಕ್ಕಳು ಬಂದರೂ ಕೇಳಲ್ಲ, ಯಾವ ಕುಮಾರಸ್ವಾಮಿ ಬಂದರೂ ಕೇಳಲ್ಲ, ಯಾವ ಬೊಮ್ಮಾಯಿ ಬಂದರೂ ಕೇಳಲ್ಲ, ಯಾವ ಇವನು ಬಂದರೂ ಕೇಳಲ್ಲ ಗುರು. ಅವ್ರು ಏನು ಮಾಡ್ತಾರೆ ಅದೇ ರೂಲ್ಸು ಅದೇ ಇದು. ಬೆಳಗ್ಗೆಯಿಂದ ನೋಡಿ ಗುರು, ಬಾಡಿಗೆ ಇಲ್ಲ ಹುಡ್ಕ ಗುರು, ಇಲ್ಲಿ ಕರೆಕ್ಟಾಗಿ ಬಾಡಿಗೆ ನಡೀತಾ ಇಲ್ಲ. ಗ್ಯಾಸ್ಗಳು ಈ ರೇಟ್ ಅವೆ, 30 ರೂಪಾಯಿ ಮೀಟ್ರ್ ಮಾಡವ್ರೆ, ಇವ್ರು ಕೊಡೋ ಮೀಟ್ರ್ ದುಡ್ಡಿಗೆ ನಮ್ಗೆ ಗ್ಯಾಸ್ಗಾಗಲ್ಲ. ಎಲ್ಲಿಂದ ಕಟ್ಟೋಣ, ಮನೆ ಬಾಡಿಗೆ 8,000-9,000 ಅದೇ ಸುಂಕುತ್ ಕಟ್ಟೋದಿ, ಮನೆ ಬಾಡಿಗೆನೇ ಕಟ್ಟೋದು, ಅದೇ ಹೆಂಡ್ರು ಮಕ್ಕಳನ್ನ ಸಾಕೋದು, ಇಲ್ಲಾಂದರೆ ನಾವು ರೇಷನ್ ಐಟಮ್ ಎಲ್ಲ ತಂದು ಮಾಡೋದು. ಬೆಳಗಿಂದ ಸಂತಾಗ ಹೊಡೆದ್ರೆ 1,000 ರೂಪಾಯಿ ಹೊಡಿಬೋದಣ, ಅದ್ರ ಮೇಲೆ ಅಂತೇವಲ್ಲ. ಇಲ್ಲಿ ಆಟೋ ಡ್ರೈವರ್ ಯಾರನ್ನಾರು ಕೇಳಿ, ನಾನು ಒಬ್ಬನೇ ಅಂತಲ್ಲ, ನನ್ನ ಮಕ್ಕನಾರಿಗೆ ಮಾತಾಡಲ್ಲ. 1,000 ರೂಪಾಯಿ ಹೊಡಿಬೋದು, 1,000 ರೂಪಾಯಿದು 300 ರೂಪಾಯಿ ಗ್ಯಾಸ್ ಬೇಕು, 300-400 ರೂಪಾಯಿ ಗ್ಯಾಸ್ ಬೇಕು. ಊಟ ತಿಂಡಿ ಹಿಂಗೆ 2 ಟೈಮು ಎಲ್ಲೆಲ್ಲ ಇರ್ತೀವಿ, ಊಟ ಮನೆಗೆ ಹೋಗಿ ಮಾಡೋಕ್ಕಲ್ಲ. ಹೋಟ್ಲ 100 ರೂಪಾಯಿ ಒಂದು ಊಟ, ಎಂಥ ಮನುಷ್ಯ ಹೋದ್ರೂ 100 ರೂಪಾಯಿ ಊಟ ಬೇಕೇ ಬೇಕು. 500 ರೂಪಾಯಿ ಡಮಾರು, ಇನ್ನು 500 ರೂಪಾಯಿ ಏನು ಮಾಡ್ಬೋದಣ್ಣ? ತಿಂಗ್ಳಿಗೆ 15,000 ರೂಪಾಯಿ ಉಳಿತು ಅಂದ್ಕೊಳ್ಳಿ, 15,000 ರೂಪಾಯಿ 700 ರೂಪಾಯಿ ಮನೆ ಬಾಡಿಗೆ ಕಟ್ಟೋಣ, ಇಲ್ಲ ರೇಷನ್ ತರೋಣ. 700 ರೂಪಾಯಿ ಮನೆ ಬಾಡಿಗೆ ಕಟ್ಬಿಟ್ರು 15,000, ಇನ್ನು 8,000 ರೂಪಾಯಿ ಉಳಿತದೆ. 800 ರೂಪಾಯಿ ರೇಷನ್ಗೆ ತಿಂಗ್ಳಿಗೆ 5,000 ಬೇಡವಾ? ಇನ್ನು 3,000 ಉಳಿತದೆ. ಇನ್ನು 300 ರೂಪಾಯಿ ಸಂಸಾರ ಸಾಗಿಸ್ಬಿಡ್ಬೋದಾ? ಮಕ್ಕಳು ಓದ್ಕೊಂಡು ಹಾಸ್ಪಿಟ್ಲು ಅದು ಇದು ಅಂತ ಓದಿಸ್ಬಿಡ್ಬೋದಾ? ಇನ್ನು 300 ರೂಪಾಯಿದೆ ಆಗುತ್ತಾ ಓದಿಸೋಕ್ಕೆ?
ಅಷ್ಟು ಲೀಟ್ ಇಲ್ಲ ಬಾಡಿಗೆ ನಡೀತಾ ಹೋಗಲಿ, ಒಂದು ಗ್ಯಾಸ್ ರೇಟ್ ಆದ್ರೆ ಕಡಿಮೆ ಮಾಡಿದ್ರೆ ಅದರದ್ದೇನೋ ಒಂದು 300-400 ರೂಪಾಯಿ ಉಳಿಸ್ಕೋಬೋದು. ಆವಾಗೇನೋ ಏನೋ ಒಂದು ಲೆಕ್ಕಾಚಾರಕ್ಕೆ ಒಂದು 300 ಉಳಿದ್ರೂ ಹಣ ತಿಂಗಳಿಗೆ 9,000 ರೂಪಾಯಿ ಉಳಿತದೆ. 9,000 ರೂಪಾಯಿ ಬಡವ್ರಿಗೇನು ದೊಡ್ಡದೇ ಹಣ, ನಮ್ಮಂಥವ್ರು ದೊಡ್ಡದೇ, ಬೇರೆಯವ್ರಿಗೆ ಹಂಗೆ ಗೊತ್ತಿಲ್ಲ, ನಮ್ಮಂಥವ್ರು 9,000 ದೊಡ್ಡದೇ ಹಣ ತಿಂಗಳಿಗೆ. ನಾವೇನೋ ಒಂದು ಲೆಕ್ಕಾಚಾರದ ಒಂದು ನಮ್ಮ ಕಮಿಟ್ಮೆಂಟ್ ಅದೇ ಸಂಸಾರ ನಡೆಸ್ಬೋದು. ಏನು ಮಕ್ಕಳು ಯಾವ್ದು ಮಾಡಲ್ಲ, ಏನು ಮಾತಾಡೋದು, ಏನು ವೇಸ್ಟ್ ಅಣ್ಣ, ಎಲ್ಲ ಯಾವ್ದನ್ನು ಮಕ್ಕಳು ಯಾವನ್ನು ಬಂದರೆ ವೇಸ್ಟ್ ಅಣ್ಣ, ನನ್ನ ಪ್ರಕಾರ ವೇಸ್ಟ್ ಅಣ್ಣ. ಪ್ರಜಾಕೀಯ ಬರಬೇಕು, ನೋಡ್ಬೇಕಣ್ಣ. ಪ್ರಜಾಕೀಯ ಬರೋ, ಪ್ರಜಾಕೀಯ ಓಟ್ ಹಾಕ್ತೀನಣ್ಣ, ನೀನು ಅದಕ್ಕೆ ಓಟ್ ಹಾಕೋಣ.